ಒಂದು ಸರ್ಕಾರದ ಮೇಲೆ ಕೋಪಗೊಂಡು ಓಟ್ ಹಾಕಿರುವಂತಹದೂ ಜಾಸ್ತಿ ಪರ್ಸೆಂಟೇಜ್ ಆಗಿರಬಹುದು ಅಥವಾ ಇಲ್ಲ ಇವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದಕ್ಕೂ ಓಟ್ ಪರ್ಸೆಂಟೇಜ್ ಆಗಿರ್ಬೋದಲ್ಲ ಸರ್ ಇನ್ಕಂಬೆನ್ಸಿ ಆಂಟಿ ಇನ್ಕಂಬೆನ್ಸಿ ಎರಡೂ ವರ್ಕ್ ಆಗುತ್ತೆ ವರ್ಕ್ ಆಗದೇ ಇಲ್ಲ ಅಂತ ಹೇಳಲ್ಲ ಬಟ್ ಆಂಟಿ ಇನ್ಕಂಬೆನ್ಸಿ ಯಾವಾಗಲೂ ಸ್ಟ್ರಾಂಗ್ ಇರುತ್ತೆ ಜನರ ಹತ್ರ ಪ್ರೋ ಇನ್ಕಂಬೆನ್ಸಿ ಓಟ್ಗಳಾಗೋದು ತುಂಬ ಕಡಿಮೆ ಅಂತ ಅಲ್ಲ ಕಂಟಿನ್ಯೂಡ್ ಇವರನ್ನು ಮುಂದುವರಿಸಬೇಕು ಇವರು ಅದಕ್ಕೆ ಯೋಗ್ಯರು ಮತ್ತು ಅರ್ಹರಿದ್ದಾರೆ ಅನ್ನುವಂಥ ಎರಡನೇ ಟರ್ಮನ್ನು ಪುಷ್ ಮಾಡೋದಿದೆಯಲ್ಲ ಜನ ಅದು ತುಂಬ ಕಡಿಮೆ ಇಂಥ ಪರಿಸ್ಥಿತಿಯನ್ನು ನಾವು ದೀರ್ಘಕಾಲ ನೋಡ್ತಾ ಇದ್ದಿದ್ದು ಸೇ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ಗಳು ಬಟ್ ಲೋಕಸಭೆಯಲ್ಲಿ ಇದ್ರದ ವಿರುದ್ಧ ಆಗುತ್ತೆ ಅಲ್ಲ ಸರ್ ಈಗ ಈಗ ರೀಸೆಂಟ್ ಆಗಿ ಈಗ ಅಷ್ಟೇ ಆಗಿದೆ ಮೊದಲೆಲ್ಲ ಅದು ಇರಲಿಲ್ಲ ಹಾಗಾಗಿ ನೀವು ತ್ರಿಪುರಾನಲ್ಲಿ ಸತತವಾಗಿ ಗೆಲ್ತಾ ಬರ್ತಿದ್ದರು ಅವರುಗಳು ಹಾಗಾಗಿ ಈಗೆಲ್ಲ ಏನಾಗಿದೆ ಅಂತಂದ್ರೆ ಪೇಶನ್ಸ್ ಜನಕ್ಕೆ ತುಂಬ ಕಡಿಮೆ ಇದೆ ಈಗ ತುಂಬ ತಾಳ್ಮೆ ಇಲ್ಲ ನಮ್ಮ ಜನಕ್ಕೀಗ ಆಮೇಲೆ ಎರಡನೇದು ಈ ಕರೋನಾ ಆದ ನಂತರ ನಮ್ಮ ಜನ ಎಷ್ಟು ಪುಕ್ಕಟ್ಟೆ ಆಗ್ಬೋದು ಅಷ್ಟಾಗಲಿ ಬಿಡು ಲೈಫು ಬಂದ್ಬಿಟ್ಟಿದ್ದಾರೆ ಹಂಗಾಗಿ ಅಗೈನ್ ಯು ಆರ್ ಮೂವಿಂಗ್ ಇನ್ ಟು ಯರ್ ಫ್ರೀ ಬಿ ಸಿಸ್ಟಮ್ ಒಳಗೆ ಕೊಟ್ಟೋಗ್ತಾ ಇದ್ದೀರಿ ಈ ಕಾಂಪಿಟಿಟಿವ್ ಪಾಲಿಟಿಕ್ಸ್ ಈ ಬಾರಿ ಕರ್ನಾಟಕದಲ್ಲಿ ಈ ಸ್ಪರ್ಧಾತ್ಮಕ ರಾಜಕಾರಣ ಕಾಣಿಸ್ಬಿಡ್ತು ಆರು ಗ್ಯಾರಂಟಿಗಳನ್ನ ಏನ್ ತಂದ್ರು ಕಾಂಗ್ರೆಸ್ನವ್ರು ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಅದು ಸ್ಪರ್ಧಾತ್ಮಕ ರಾಜಕಾರಣ ಕೊಡಲ್ಲ ಅಂತ ಇದ್ದ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಮೂರು ಸಿಲಿಂಡರ್ ತರಬೇಕಾಗಿ ಬಂದ್ಬಿಡ್ತು ಅನಿವಾರ್ಯತೆ ಅನಿವಾರ್ಯತೆ ಜನರ ಅನಿವಾರ್ಯತೆಯನ್ನ ತನ್ನ ಲಾಭವಾಗಿ ಬಳಕೆ ಮಾಡಿ ಎಲ್ಲ ರಾಜಕಾರಣದಲ್ಲೂ ಎಲ್ಲ ಚುನಾವಣೆಯಲ್ಲೂ ಅದೇ ನಡೆಯೋದಲ್ಲ ಎಲ್ಲ ಸಂಸ್ಥೆಗಳಲ್ಲಿ ನಡೆಯೋದು ಅದೇನೇನೆ ಅವರ ಉದ್ಯೋಗ ಅನಿವಾರ್ಯತೆ ಅವರ ಬದುಕಿನ ಅನಿವಾರ್ಯತೆಯನ್ನೇ ಅವ್ರು ಬಳಸ್ಕೊಳ್ಳೋದವ್ರು ನಿಮ್ಗೆ ಅನಿವಾರ್ಯತೆ ಇಲ್ದಿದ್ದರೆ ನೀವು ನನ್ನ ಜೊತೆ ಯಾಕೆ ಕೆಲಸ ಮಾಡಬೇಕು ವೈ ಶುಡ್ ಯು ಅಂತ ಕೆಲವು ಸರಿ ಎಕ್ಸ್ಟ್ರಾ ರೀಸನ್ಸ್ ಇರ್ಬೋದು ಅಷ್ಟೇ ಅದು ಹಾಗಾಗಿ ಈಗ ಕಾಂಪಿಟೇಟಿವ್ ಪಾಲಿಟಿಕ್ಸಿಗೆ ಬಂದಿರೋದರಿಂದ ಈ ಸರಿ ಕಾಂಗ್ರೆಸ್ ಭಾಳ ಭರ್ಜರಿಯಾಗೆ ಕಾಂಪಿಟೇಟಿವ್ ಪಾಲಿಟಿಕ್ಸ್ ನನ್ನ ಪ್ರಕಾರ ಉಚಿತ ಉಡುಗೊರೆಗಳ ಪಿತಾಮಹ ಕಾಂಗ್ರೆಸ್ ಉಚಿತ ಉಡುಗೊರೆಗಳ ಹಾಂ ದಿ ಫಾದರ್ ಆಫ್ ಆ ಸ್ಕೀಮ್ಸ್ ಅವರು ದೀರ್ಘಕಾಲ ದೇಶದಲ್ಲಿ ಅವ್ರು ಈ ಥರದ್ದನ್ನು ಕೊಟ್ಟು 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 ದ ವೋಟರ್ಸ್ ಅಂಡರ್ ಕಂಟ್ರೋಲ್ ಅವರು ಒಂಥರ ಬಹಳ ರಿಯಲಿಸ್ಟಿಕ್ಕಾಗಿ ನಡೆಸಲಿಲ್ಲ ಅದನ್ನೆಲ್ಲ ಎಲ್ಲದರಲ್ಲೂ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಫ್ರೀ ಕೊಟ್ಟು ಎಲ್ಲ ಫ್ರೀ ಅಥವಾ ಹೆವಿ ಸಬ್ಸಿಡೀಸು ಹಾಗಾಗಿ ಜನ ಯೂಸ್ ಆಗಿಬಿಟ್ಟಿದ್ದಾರೆ ಈಗ ಅವ್ರನ್ನ ಬಯೋಂಗಿಲ್ಲ ನೀವು ಈಗ ಕೊಡಲ್ಲ ಅಂತ ಯಾರು ಅಂದರೆ ಅವ್ನು ಸರಿ ಇಲ್ಲ ಅಂತಾರೆ ಜನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಏನೇ ಕರ್ನಾಟಕದ ನೂರ ಎಪ್ಪತ್ತ್ಮೂರು ಕ್ಷೇತ್ರಗಳ ಮುನ್ನಡೆಗಳನ್ನು ನನ್ನ ಸಹೋದ್ಯೋಗಿಗಳು ಬಹುಶಃ ಮೊದಲನೆಯ ಸುತ್ತಿನ ನಂತರ ತರ್ತಾ ಇದ್ದಾರೆ ಅಂತ ಕಾಣುತ್ತೆ ಇದು ಹಾಗಾಗಿ ಎಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ಅವರಿಗೂ ಕಾಂಗ್ರೆಸ್ಗೆ ಎಂಬತ್ತು ಮತ್ತು ಜೆ ಡಿ ಎಸ್ಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಗಳನ್ನು ತೋರಿಸ್ತಾ ಇದ್ದಾರೆ ಜಿಲ್ಲಾ ವಾರನ್ನ ನಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಅದು ಬೇರುತ್ತೆ ಇದು ಒಟ್ಟಾರೆ ಒಟ್ಟಾರೆ ಚಿತ್ರ ಏನಿದೆ ಅದನ್ನು ನಮ್ಮವರು ತೋರಿಸ್ತಾ ಇದ್ದಂಥದ್ದು ವಿಧಾನಸೌಧದ ಬ್ಯಾಕ್ಗ್ರೌಂಡಲ್ಲಿ ಜೆ ಡಿ ಎಸ್ಗೆ ಹದಿನಾಲ್ಕನ್ನು ತೋರಿಸ್ತಾ ಇದ್ದಾರೆ ಅದರ್ಸಿಗೆ ಒಂದನ್ನು ಕೂಡ ಮುನ್ನಡೆಗಳನ್ನು ತೋರಿಸ್ತಾ ಇದ್ದಾರೆ ಆಲ್ ರೈಟ್ ಇದು ಈ ಹೊತ್ತಿನ ಸುದ್ದಿಗಳು